ಬೆಳ್ತಂಗಡಿ ಚಿತ್ಪಾವನ ಬ್ರಾಹ್ಮಣ ಬಾಂಧವರ ಬಳಗದ 9ನೇ ವಾರ್ಷಿಕೋತ್ಸವ ಸಂಪನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಚಿತ್ಪಾವನ ಬ್ರಾಹ್ಮಣ ಬಾಂಧವರ ಬಳಗದ 9ನೇ ವಾರ್ಷಿಕೋತ್ಸವವು ಇದೇ ಮಾರ್ಚ್ ದಿನಾಂಕ 14ರಂದು ಸುಬ್ರಹ್ಮಣ್ಯ ಸಭಾಭವನದಲ್ಲಿ ಶ್ರೀ ಗೋಪಾಲ್ ಪಟವರ್ಧನ್ ಅವರ ಅಧ್ಯಕ್ಷತೆಯಲ್ಲಿ ಸಂಪನ್ನಗೊಂಡಿತು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸುವ ಮೂಲಕ ದರ್ಬೆತಡ್ಕ ಶ್ರೀ ಶಂಕರ ವೇದ ಪಾಠಶಾಲೆಯ ಘನಪಾಠಿಗಳಾದ ವೇದಮೂರ್ತಿ ಶ್ರೀ ಅಂಶುಮಾನ್ ಅಭ್ಯಂಕರ್ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ಹಾಡುವ ಮೂಲಕ ಕುಮಾರಿ ಸಂತೃಪ್ತಿ ಫಡ್ಕೆಯವರು ಆರಂಭ ನೀಡಿದರು. ಸ್ವಾಗತವನ್ನು ಶ್ರೀ ತ್ರಿವಿಕ್ರಮ ಹೆಬ್ಬಾರ್ ಅವರು ಮಾತಿನ ಮೂಲಕ ನಿರ್ವಹಿಸಿದರು. ವಾರ್ಷಿಕ ವರದಿಯನ್ನು ಸಂಘದ ಕಾರ್ಯದರ್ಶಿಗಳಾದ ಶ್ರೀಮತಿ ಗಂಗಾರಾಣಿ ಜೋಶಿಯವರು ವಾಚಿಸಿದರು. ಕೋಶಾಧಿಕಾರಿಗಳಾದ ಶ್ರೀ ಯೋಗೀಶ್ ಭಿಡೆಯವರು ಆಯವ್ಯಯ ಮಂಡಿಸಿದರು. ಶಿಕ್ಷಣದಲ್ಲಿ ಸಾಧಿಸಿದ ಕುಮಾರಿ ಶ್ರೇಯಾ ಡೋಂಗ್ರೆ ಅನುಪಸ್ಥಿತಿಯಲ್ಲಿ ಹೆತ್ತವರಾದ ಡಾಕ್ಟರ್ ಶಶಿಕಾಂತ ಡೋಂಗ್ರೆ, ಡಾಕ್ಟರ್ ಶ್ರೀಮತಿ ದೀಪಾಲಿ ಡೋಂಗ್ರೆ ದಂಪತಿಗಳನ್ನು ಶಾಲು ಹಾರ ಸ್ಮರಣಿಕೆ ಹಣ್ಣು ಹಂಪಲು ನೀಡಿ ಗೌರವಿಸಲಾಯಿತು. ಕುಮಾರಿ ಸಂತೃಪ್ತಿ ಫಡ್ಕೆ ಹೂ ನೀಡಿ ಗೌರವಿಸಿದರು. ಸಂಘದ ಹಿರಿಯ ಸದಸ್ಯರಾದ ಶ್ರೀಮತಿ ಮತ್ತು ಶ್ರೀ ಸೋಮನಾಥ ಪಟವರ್ಧನ್ ಮತ್ತು ಸಾಧನೆಯನ್ನು ಗುರುತಿಸಿ ಶ್ರೀಮತಿ ಮತ್ತು ಶ್ರೀ ಶಶಾಂಕ್ ಭಿಡೆ ದಂಪತಿಯರನ್ನು ಶಾಲು ಹಾರ ಸ್ಮರಣಿಕೆ ಹಣ್ಣು ಹಂಪಲುಗಳನ್ನಿತ್ತು ಗೌರವಿಸಲಾಯಿತು. ದರ್ಬೆತಡ್ಕ ಶ್ರೀ ಶಂಕರ ವೇದ ಪಾಠಶಾಲೆಯನ್ನು ನಿರ್ವಹಿಸುವರೇ ಸಹಾಯಾರ್ಥವಾಗಿ ಸಂಘದ ವತಿಯಿಂದ ಘನಪಾಠಿಗಳಾದ ವೇದಮೂರ್ತಿ ಅಂಶುಮಾನ್ ಅಭ್ಯಂಕರ್ ಅವರನ್ನು 10,000 ರೂಪಾಯಿಯೊಂದಿಗೆ ಶಾಲು ಹಾರ ಹಣ್ಣು ಹಂಪಲುಗಳನ್ನಿತ್ತು ಸನ್ಮಾನಿಸಲಾಯಿತು. ನಂತರ ಅವರು ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಉಜಿರೆ ಹವ್ಯಕ ಮಂಡಲ ಅಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ ಭಟ್, ಕುದ್ದುಲ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಎನ್ಜಿ ಪಟವರ್ಧನ್ ಅವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ವೇದಿಕೆ ಮುಂಭಾಗದಲ್ಲಿ ಮುಖ್ಯವಾಗಿ ಶ್ರೀ ನಾರಾಯಣ ಗೋಖಲೆ, ಶ್ರೀ ಗೋವಿಂದ ದಾಮ್ಲೆ, ಶ್ರೀ ಶಶಿಶೇಖರ ಕಾಗತ್ಕರ್ ಮೊದಲಾದವರು ಭಾಗವಹಿಸಿದ್ದರು. ಧನ್ಯವಾದ ಸಮರ್ಪಣೆಯನ್ನು ಶ್ರೀ ಶೈಲೇಶ್ ಠೋಸರ್ ಮಾಡಿದರೆ ಕಾರ್ಯಕ್ರಮವನ್ನು ಶ್ರೀ ವೆಂಕಟೇಶ ತುಳುಪುಳೆಯವರು ನಿರ್ವಹಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ.